ಬೆಂಗಳೂರು ನಗರದಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಒಂದು ಆಯ್ಕೆ ಮಾಡುವಂಥ ವ್ಯವಸ್ಥೆಯಲ್ಲಿ ಆಗಮಿಸಿದರು. ಮುಖ್ಯಮಂತ್ರಿಗಳ ರೇಸ್ನಲ್ಲಿ ನಾಲ್ಕಾರು ಜನರ ಹೆಸರು ಕೇಳಿ ಬರ್ತಾ ಇತ್ತು. ಆ ನಾಲ್ಕೈದು ಜನಗಳ ಪೈಕಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿರುವಂಥದ್ದು ಆ ಪಕ್ಷದ ಒಗ್ಗಟ್ಟಿಗೆ ಮತ್ತು ದೂರದೃಷ್ಟಿಗೆ ಅವರ ಆಯ್ಕೆ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಯಡಿಯೂರಪ್ಪನವರ ಒಂದು ಪದತ್ಯಾಗದಿಂದ ಭಾಳ ಜನರು ಬೇಸರದಲ್ಲಿದ್ದರು. ಬಹುಶಃ ಅದನ್ನು ಸರಿದೋಗಿಸಲಿಕ್ಕೆ ಮತ್ತೊಬ್ಬ ವೀರಶೈವ ನಾಯಕರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ನಿಜವಾಗಲೂ ಎಲ್ಲರಿಗೂ ಸಂತೋಷ ತಂದಿದೆ. ನೂತನವಾಗಿ ಆಯ್ಕೆಗೊಂಡಂಥ ಬಸವರಾಜ ಬೊಮ್ಮಾಯಿಯವರು ಚಾಣಾಕ್ಷ ರಾಜಕಾರಣಿಗಳು, ದಕ್ಷ ಆಡಳಿತಗಾರರು ಮತ್ತು ಅವರ ಮೇಲೆ ಯಾವುದೇ ಆರೋಪಗಳು ಪ್ರತ್ಯಾರೋಪಗಳು ಯಾವೂ ಕೂಡ ಇಲ್ಲ. ನಮಗನ್ನಿಸ್ತಾ ಇದೆ ಭವಿಷ್ಯತ್ತಿನ ದಿನಗಳಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ಬಹುಶಃ ಈ ಒಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬಿಎಸ್ ಯಡಿಯೂರಪ್ಪನವರು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿಜವಾಗಲೂ ಅವರ ಮಾತಿಗೂ ಕೂಡ ಒಂದು ಗೌರವವನ್ನು ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ನೂತನ ಮುಖ್ಯಮಂತ್ರಿಗಳು ಬೆಳಗ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಪೂರ್ವದಲ್ಲಿ ಜಗದ್ದೊಳವರು ದೂರವಾಣಿ ಮೂಲಕ ನಾವು ಮಾತನಾಡಿದ್ವಿ. ಅವರು ಕೇಳಿದ್ದಿಷ್ಟೇ, ಈ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಧರ್ಮಪೀಠಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನ ಕೊಡಬೇಕು. ಇಂಥ ಒಂದು ಸಂದಿಗ್ಧ ಪ್ರಸಂಗದಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ, 11 ಗಂಟೆಗೆ ಪ್ರಮಾಣ ವಚನ ಕೂಡ ಇದೆ ಅಂತೇಳಿ ಆಶೀರ್ವಾದವನ್ನು ಪಡ್ಕೊಂಡು ಬಹುಶಃ ಅವರು ಪೀಠದ ಜೊತೆಗೆ ಜಗದ್ದುಳ ಜೊತೆಗೆ ಇಟ್ಟುಕೊಂಡಂಥ ಒಂದು ಸಂಬಂಧಕ್ಕೆ ಅವರು ಮಾತನಾಡಿರುವುದು ಸಾಕ್ಷಿ ಅಂತೇಳಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಹೇಳೋದಿಷ್ಟೇ, ಮೈಸೂರು ಪ್ರಾಂತದಲ್ಲಿ ಆಗುವಂಥ ಅಭಿವೃದ್ಧಿ ಕಾರ್ಯಗಳು ಉತ್ತರ ಕರ್ನಾಟಕದ ಕಡೆಗೆ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಇವತ್ತಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಯಾವುದೇ ಮುಖ್ಯಮಂತ್ರಿಗಳು ಬಂದಾಗ ಕೂಡ ಈ ಧ್ವನಿ ಹೊರಹೊಮ್ಮಿ ಬರ್ತಾ ಇದೆ. ಬಹುಶಃ ಬೆಳಗಾವಿ ಜಿಲ್ಲಾ ಕೇಂದ್ರದಲ್ಲಿ ಏನು ಇಲ್ಲಿ ವಿಧಾನಸೌಧವನ್ನು ನಿರ್ಮಾಣ ಮಾಡಿದ್ದಾರೆ, ಪ್ರತಿ ವರ್ಷ ಇಲ್ಲಿ ಒಂದು ವಿಧಾನಮಂಡಲ ಅಧಿವೇಶನವೂ ಕೂಡ ನಡೀಬೇಕು ಅಂತೇಳಿ ಎಲ್ಲ ಪಕ್ಷಗಳ ನಾಯಕರು ತೀರ್ಮಾನ ಮಾಡಿದರು. ಆದರೆ ಕೊರೋನಾ ಸೋಂಕಿನಿಂದಾಗಿ ಕಳೆದ 2 ವರ್ಷಗಳಿಂದ ಆ ಅಧಿವೇಶನ ಬೆಳಗಾವಿ ನಗರದಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಆಶೆ ಇಷ್ಟೇ ಇದೆ, ಬೆಂಗಳೂರು ಭಾಳಷ್ಟು ಜನಸಂದಣಿಯ ಒತ್ತಡದ ನಗರವಾಗಿದೆ. ಬಹುಶಃ ನಗರದಲ್ಲಿ ರಾಜಧಾನಿಯಲ್ಲಿರುವಂಥ ಹಲವಾರು ಕಾರ್ಯಾಲಯಗಳನ್ನು ಈ ಬೆಳಗಾವಿ ವಿಧಾನಸೌಧಕ್ಕೂ ಕೂಡ ಅವುಗಳನ್ನು ವರ್ಗಾವಣೆ ಮಾಡಿ ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾದರೆ ಈ ಭಾಗದ ಜನರಿಗೆ ಭಾಳಷ್ಟು ಸಂತೋಷವಾಗ್ತಾ ಇದೆ ಮತ್ತು ಅಭಿವೃದ್ಧಿಗೆ ಅದೊಂದು ಪೂರಕ ಶಕ್ತಿಯಾಗಿ ಕೆಲಸ ಮಾಡಬಲ್ಲದು ಅನ್ನುವಂಥ ಒಂದು ವಿಶ್ವಾಸವೂ ಕೂಡ ಇದೆ. ಬಹುಶಃ ಉತ್ತರ ಕರ್ನಾಟಕದವರೇ ಆದಂಥ
ಬಸವರಾಜ ಬೊಮ್ಮಾಯಿ ಅವರು ಇದರ ಕಡೆಗೆ ಹೆಚ್ಚಿನ ಲಕ್ಷ್ಯ ವಹಿಸಿ ಮುಂದಿನ ದಿನಗಳಲ್ಲಿ ಈ ಭಾಗದ ಕಡೆಗೂ ಕೂಡ ಬೆಳಗಾವಿ ಅಂತ ಅಷ್ಟೇ ಅಲ್ಲ, ಏನು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಏನಿದೆ, ಏನು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ, ಅದಕ್ಕೆ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬಲ್ಲರು ಅನ್ನುವಂಥ ವಿಶ್ವಾಸ ಇದೆ. ಬಹುಶಃ ಉತ್ತರದಲ್ಲಿ ದಕ್ಷಿಣದಲ್ಲಿ ಕಾವೇರಿಗೆ ಕೊಡುವಂಥ ಒಂದು ಬೆಂಬಲ ಹಂಬಲ ಏನಿದೆ, ಆದರೆ ಈ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಹಿಂದೆಂದಿಗಿಂತ ಇವತ್ತು ಪ್ರಗತಿ ಪಥದಲ್ಲಿ ಅದಾವು. ಆದರೆ ಇನ್ನಷ್ಟು ವೇಗವನ್ನು ಪಡ್ಕೊಂಡು ಈ ಭಾಗದ ರೈತ ಸಮುದಾಯಕ್ಕೆ ಇನ್ನಷ್ಟು ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿಕೊಡಲಿ, ಮತ್ತು ಗ್ರಾಮೀಣ ರಸ್ತೆಗಳು ಎಷ್ಟು ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಅವುಗಳನ್ನು ಕೂಡ ಮಾಡಲಿ, ಮತ್ತು ಮೌಲ್ಯಾಧಾರಿತವಾದಂಥ ಶಿಕ್ಷಣ ಕ್ರಮ ಈ ರಾಜ್ಯದಲ್ಲಿ ನಾಡಿನಲ್ಲಿ ಬೆಳೆದುಕೊಂಡು ಬರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಜಾತಿ ಮತ ವರ್ಗಗಳನ್ನು ಮೀರಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯ ಮಾಡಲಿ. ಇಲ್ಲಿವರೆಗೆ ಬಿಜೆಪಿಯಲ್ಲಿ ಗುಂಪುಗಳಾಗಿ ಕೆಲಸ ಮಾಡ್ತಾಯಿದ್ರು, ಆದರೆ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಬಸವರಾಜ ಬೊಮ್ಮಾಯಿ ಅವರ ಆಯ್ಕೆಯಾದ ನಂತರ ಆ ಎಲ್ಲ ಧ್ವನಿಗಳು ಕೂಡ ಒಂದಾಗಿ ಮುಖ್ಯಮಂತ್ರಿಗಳಿಗೆ ಸಹಕಾರಿಯಾಗಿ ಅಭಿವೃದ್ಧಿ ಕಡೆಗೆ ಜನರ ಸಂಕಷ್ಟಗಳನ್ನು ದೂರ ಮಾಡುವಂಥ ದಿಶೆಯಲ್ಲಿ ಅವರೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿ. ಮತ್ತು ನೂತನ ಮುಖ್ಯಮಂತ್ರಿ ಬಸವರಾಜ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿಜೆಪಿ ಧುರೀಣರಾದಂಥ ಬಿ ಎಸ್ ಯಡಿಯೂರಪ್ಪನವರ ಒಂದು ದೂರದೃಷ್ಟಿ ಮತ್ತು ಅವರು ಸಂಕಲ್ಪಿತ ಯೋಜನೆಗಳೇನದಾವೆ ಅವುಗಳನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿಯೂ ಕೂಡ ನೂತನ ಮುಖ್ಯಮಂತ್ರಿಗಳು ಕಾರ್ಯವನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಿ ಅನ್ನುವಂಥ ಒಂದು ಆಶಾದಾಯಕ ಭಾವನೆಯನ್ನು ವ್ಯಕ್ತಪಡಿಸಿ, ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಈ ನಗರದಲ್ಲಿ